ಅನಿಸುತ್ತೆ. ಹಿಂದೆ ನಡೆದ ಘಟನೆ ಯಾವುದಾದ್ರೂ ಈಗ ಅವಳ ಕಣ್ಣು ಬಂದ್ರೆ ಅವಳು ಹುಚ್ಚು ಬಿಟ್ಟರು ಬಿಡುವಂತ ನನ್ನ ಅನಿಸಿಕೆ. ಘಟನೆ ನನಗೆ ಹ್ಯಾಕ್ ಗೊತ್ತಾಗಬೇಕು ಡಾಕ್ಟ್ರೆ, ಅದು ನನ್ನ ತಾಯಿನೂ ಗೊತ್ತಿಲ್ಲಂತೆ. ಚಲ ತಲ್ಲ ಆದ್ರೆ ಅವಳು ಮೊದಲಿನ ಸಿಗ್ತಿಲ್ಲ ಅಂದ್ರೆ ಈಗ ಹುಚ್ಚಿ ಅಂತ ಆಗಿದ್ದಾಳಂತೆ. ಎಲ್ಲ ದಯವಿಟ್ಟು ನನಗೊಂದು ಏನಾದ್ರೂ ಸಹಾಯ ಮಾಡಪ್ಪ. ನೀನು ಏನ್ ಸಹಾಯ ಮಾಡ್ಲು ಅಮ್ಮ, ಎಲ್ಲ ವಿದ್ಯೆ ಕತ್ಕ ನಾನು ನೀವು ಹುಚ್ಚು ಬಿಡಿಸು ಹುದ್ದೆ ಒಂದು ಯಾವ್ಯಾವ ವಿದ್ಯೆ ಬಂದವಿದೆ, ಯಾವ್ಯಾವ ಬಂದ ವಿದ್ಯೆ ಯಾವ ಬಂದದಲ್ಲ ಎಲ್ಲ ವಿದ್ಯೆ ಕಲ್ತೀನಂತಿ ಕಲತೀನಿ ಅಂತ ಹೇಳೋದೇಪ್ಪ. ಯಾರು ಕಲ್ತಿರ ಯಾವ್ದು ಸುದ್ದಿ ಮಾಡೋದಿಲ್ಲ, ಸುದ್ದಿ ಕಲಿಯಬಾರದು. ಅಲ್ಲ ಅವರಿಬ್ಬರು ಜೀವನದಲ್ಲಿ ಮಧ್ಯದಲ್ಲಿ ಯಾವ್ದಾದ್ರು ಘಟನೆ 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 ಅಂತ ಗೊತ್ತಲ್ಲ ಅವರಿಬ್ಬರು ಯಾವ ರೀತಿ ಅನ್ನ ತೆಗೆದಿದ್ರು. ಹಾ ಅವತ್ತಿಗೆ ಅನ್ನ ತಿಳಿಸ್ತಿದ್ರು ಹವ್ಯಾಸಗಳು ಅಂದ್ರೆ ಹೊಲದಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ರು. ಕೆಲಸ ಮಾಡು ಕಿತ್ತಿದ್ನಪ್ಪ ಅವು ಹರಿತಿದ್ದಪ್ಪ ನಿರ್ವಹ ಆಗ್ಬಿಡುತ್ತೆ ಅಲ್ಲ. ಹಾಗಲ್ಲ ಅವ್ರು ಯಾವ ರೀತಿ ಹಾಡು ಹಾಡ್ತಿದ್ರು, ಏನು ನಮ್ಮಪ್ಪ ಕತ್ತಿ ಹೇಳ್ತಿದ್ದು ಅಥವಾ ಏನಾದ್ರು ವಚನಗಳು ನಮ್ಮಪ್ಪ ಯಾವ ಕತ್ತಿ ಹೇಳ್ತಿದ್ದ ಅದಪ್ಪ ಅದ ಕತ್ತಿನ ಹೇಳ್ತಿದ್ದ ಚಲೋ ಚಲೋ ಕತ್ತಿ ಹೇಳಮ್ಮ ಅದ್ರ ಏನ್ ಮಾಡ್ತಿದ್ದಿ ಕೇಳೋನೇ ಇದ್ದಿಲ್ಲ. ಹ್ಮ್ ಯಾರು ಸಿಗ್ಲಿಲ್ಲ ಅಂದ್ರೆ ನನ್ನೆಲ್ಲ ಕುಂದರ್ಸ್ಕೊಂಡು ಹೇಳಮ್ಮ ಹೇಳಮ್ಮ ಗುಡ್ಡ ಕೊಂಡಿರ್ತಿದ್ದ. ಹ್ಮಪ್ಪ ಏನ್ ಮಾಡ್ಬೇಕು ಅದಕ್ಕೂ ಯಾರು ಇರ್ಲಿಲ್ಲ. ಇದು ಒಂದ್ ಹಾಡ ಹಾಡ್ತಿದ್ನೆ ಯಾವ್ದು ಅದು ಶಿಶುನಾಳ ಶರೀಫ್ ಅಜ್ಜರ್ಪ ಯಾವ್ದು ಬಹಳ ಹಾಡ ಅದಪ್ಪ ಅದು ಮನೆಯ ಮಾಡಿ ಅದು ಸೋರದಲ್ಲಪ್ಪ ಬಳಿಕ ಮೋಹದ ಹೆಂಡತಿ ನನ್ನ ಹೇಳ್ತದ ಮಾಡ ಅವು ಹಾಳು ಬೇರೆ ತಗಿ ನಿನ್ನ ಯಾವ್ದು ತೆಗಿಬೇಡ್ರಿ ನಂದು ತಡಿ ಸ್ವಲ್ಪ ಅದು ಇದು ನಾಡ್ತಿದ್ದೆ. ಮೂಕನಾಗಬೇಕು ಮೂಕನಾಗಬೇಕು ಜಗಳು ಬೇಡೋ ಅಪ್ಪ ಅದಲ್ಲ ಅಲ್ಲ ಅದು ಗೊತ್ತಾಗ್ತದೆ ಯಾವ ಹಾಡು ಹೇಳ್ಬೇಕು ಅಂತ ಅಲ್ಲ ಅಲ್ಲ ಇದು ಗುಡಿಗೆರೆ ಮೋಲ ಸಾಬ್ರ ಹಾಡಪ್ಪ ಶರೀಫ್ ಅಜ್ಜನ್ ಹೇಳು ಶರೀಫ್ ಅಜ್ಜನ್ ಅದಯ್ಯಪ್ಪ ತಾಟು ಕೆರಿ ಚನ್ನಪ್ಪ ಗೌಡ ಚನ್ನಪ್ಪ ಚನ್ನಗೌಡ ಅಲ್ಲೇ ಬಿದ್ದಿದ್ದೆ ತಿಳಿ ಹೆಚ್ಚಾಗಿ ಬಿದ್ದಿಲ್ಲ ಮನುಷ್ಯ ಆಗಿದ್ಯೋ ವಯಸ್ಸಾಗುತ್ತೆ. ಖುಷಿ ಒಳಗ ನಾ ಈ ಮುಂದೆ ಏನ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತೇ ಆಗಲ್ಲ. ಹಾಡು ಹಾಡುದಂದ್ರೆ ಕುಲದೀಪ ನಿಮ್ಮ ತಾಯಿಯವ್ರನ್ನ ಕರ್ಕೊಂಡು ಬರ್ತೀರಿ ಹಾಡನ್ನ ಹಾಡು ಹಚ್ಚಿ ಬಿಟ್ಟು ಬಿಡ್ಬೋದು ಪ್ರಯತ್ನ ಮಾಡಪ್ಪ. ನಾಯಿ ಹುಚ್ಚಲ್ಲ ಮೊಹದೇ ಹುಚ್ಚು ಬೇರೆ ಹುಚ್ಚೊಳಗ ಮಾನವನ ಹುಚ್ಚಲ್ಲಪ್ಪ ಮಗ ಕಣ್ಣಿಗೆ ಕಿರಿಯಾಗ ಎಲ್ಲಿ ಹೊಡೆದು ನೀರ ತುಂಬುವಾಗ ಕಣ್ಣಿಗೆ ತಾಕಿದ್ದ ತಂಗಿ ಹಿಂಡಿಗೆ ಹೊಡೆದಿದ್ದ ಕಣ್ಣಿಗೆ ತಾಕಿದ್ದ ತಂಗಿ ಹಿಂಡಿಗೆ ಹೊಡೆದಿದ್ದ
ಭೀಮೇಶ ಚಿಕ್ಕಪ್ಪ ಮನೆಯಲ್ಲಿದೆ. ಈಗ ನೀನು ಕರ್ಕೊಂಡು ಹೋಗಿ ಬಂದಿದ್ದೀನಿ, ಬಾ ಅಮ್ಮ ಹೋಗೋಣಪ್ಪ. ಯಾರು ಕೊಡೋಗ್ತಾರೆ ಇವತ್ತು? ನಿನ್ನ ಕೈಯಾರು ಅಡಿಗೆ ಮಾಡು, ನಾವೆಲ್ಲರೂ ಕೂಡಿ ಊಟ ಮಾಡಿ ಎಲ್ಲರೂ ಊರಿಗೆ ಹೋಗೋಣ. ಬಸ್ ಚಾರ್ಜ್ ಕೊಡ್ತೀನಿ, ಹೋಗ್ಬಿಡಪ್ಪ. ನಾನು ಟ್ರೈನ್ ಕರ್ಕೊಂಡು ಸ್ವಲ್ಪ ಪರ ಆಗುತ್ತೆ, ಯಾಕಂದ್ರೆ ಎಲ್ಲ ಪ್ಯಾಕೇಜ್ ಮಾಡ್ಕೊಡಿ. ಅದಕ್ಕೆ ಅವ್ನು ಎಲ್ಲ ವಿಷಯ ಸಹಾಯ ಮಾಡಿದಪ್ಪ. ಬಿಡು, ಇಲ್ಲಿ ಯಾರು ತೆರಿಗೆ ಕೆಲಸಕ್ಕೆ ನೀನು ಹೋಗಿ ಕೆಮ್ಮು ಟೈಮ್ ಆಗಿದ್ದೀಗ ನೀ ಬಂದ ಹುಟ್ಟಿ ನಮ್ಮ ಸಹಾಯ ಬೇಡ ಅಕ್ಕ. ಚಲೋ ಹುಟ್ಟಿ ಬಂದಪ್ಪ, ಏನ್ ಹಾಡ್ ಹಾಡಿದ್ರು ಪರ್ಸ್ ಆಗಿತ್ತಂದ್ರೆ ಹುಚ್ಚು ಬಿಡಿಸೋದಾಗಿ. ಅದೇ ಒಂದು ಹಾಡ ಹಾಡಿ ಹುಚ್ಚು ಬಿಟ್ಟು ಬಿಡ್ತು. ಹಾ ಅದೇ ಗೊತ್ತಾಯ್ತು, ಹಾಡ ಹಂಗ ಇರ್ತವ್ಯಪ್ಪ. ಏನೇ ಸಿಟ್ಟು ಜಗಳ ಇದ್ರು ಹಾಡ ಹಾಡಿಬಿಟ್ಟು ಹೆಣ್ಮಗಳು ಯವ್ವ ನಾನ್ ಯವ್ವ ನಳ ಪೈಪು ನನ್ನ ಅಡ್ರೆಸ್ ಅಲ್ಲಿ ಸಿಗಿಬಿಟ್ಟು ಏನ್ ಮಾಡು ಆರಾಮದೀನಿ ಮಾತು ಬಸ್ ಸಾಧನೆ ಅಂತ ತಿಳ್ಕೊಂಡ್ಬಿಟ್ರಲ್ಲ ನೀವು, ಇದೇ ಸಾಧನೆ ಅಂತ ತಿಳ್ಕೊಂಡ್ರಿ. ವಯಸ್ಸು ನೋಡು, ಇದು ಬಸಲ್ಲ ಅಂತ ಹೇಳ್ತಲ್ಲ. ಎಲ್ಲರೂ ಯಾವ್ದಾದ್ರಾಗ ಸಾಧನೆ ಮಾಡಿದ್ರು ನಮಗೂ ಒಂದಿರ್ಲಿ. ಯಾವ್ದಾಗಲ್ಲ ಇದು ಒಂದು ಸಾಧನೆ. ಸಣ್ಣ ಹಾದಿ ಹೋಗು. ಇವರೆಲ್ಲ ಹಿಂಗ್ ಯಾಕೆ ಬೈತಾರ ಗೊತ್ತೇನ? ನಮ್ ಕೈ ಆಗಲ್ಲ ಅಂತ ನಮಗ್ ಬೈದ ನಾವು ಮಾಡುವ ನೀವು ನಿಮ್ಗೆ ಬೇಡಪ್ಪ. ಓಯಪ್ಪ ಇಷ್ಟರ ಮಕ್ಕಳಾಗೋದು ತಪ್ಪಲ್ವೇ? ಯಾಕೆ ತಪ್ಪ ಹಾಕಿದ್ದು ನಮ್ ತಪ್ಪ, ಇದು ಸೆಂಟ್ರಲ್ ಗೌರ್ಮೆಂಟ್ ತಪ್ಪ. ನೀವು ಮಕ್ಕಳಾಗೋದು ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧನೆಯ ಅಪ್ಪ. ನಮ್ ಮನಿ ಎಲ್ಲ ರೈಲ್ವೆ ಹಳಿ ಪಕ್ಕ ರೈಲ್ವೆ ಸ್ಟೇಷನ್ ಬಾಜು, ರಾತ್ರಿ 8 ಗಂಟೆಗೆ ಊಟ ಮಾಡಿ ಮಕ್ಕೊಂಡ್ ಬಿಡ್ತೀನಿ ಅಪ್ಪ. 9:00 ಒಂದು ರೈಲ್ವೆ ಬರ್ತದೆ, ಬರ್ಬೇಕಾದ್ರೂ ಸುಮ್ ಬರ್ತದೆಪ್ಪ. ದಾಡ ಮಾಡ ಎಚ್ಚರಾಗಿ ಬಿಡ್ತಾರೆ, ಎಚ್ಚರಾಗಿ ಕೆಲಸ ಏನಿರ್ತದೆ ಟೈಮ್ ಪಾಸ್ ಟೈಮ್ ಪಾಸ್ ಅಂತ. ಹಿಂಗ 10:00 ಒಂದು ಬರ್ತಾರೆ, 11:00 ಒಂದು ಬರ್ತಾರೆ. ನೀವು ಬೆಳತನ ಗಾಡಿ ಬರುದ ಬರುದ ನಾವು ಹೇಳುದ ಟೈಮ್ ಪಾಸ್ ಮಾಡೋದ ಮಾಡುದ. ನೀನು ಸ್ವಯಂ ಕೃತಿಯಿಂದ ಹುಟ್ಟಿದವಲ್ಲವು ಟೈಮ್ ಪಾಸ್ ಕೊಡ್ತೇವೆ. ಹೇ ಈ ಫ್ಯಾಮಿಲಿ ಡೈರೆಕ್ಟರ್ ಯಾರು ಬಂದಿರ್ಲಿಲ್ಲ, ಒಂದು ಬೇಕು 2,000 ಅಂತ ಸರ್ಕಾರ ದವಾಖಾನೆ ಬಂದಿದ್ರ ಬಂದಿದ್ರು. ಅವ್ ಏನೋ ಕೊಟ್ಟಿದ್ರು ಹುಡುಗರು ಪುಕ್ಕ ಅಂತ ಆಡಿ ಹೊಡೆದ್ರು. ಏನ್ ಕೆಲಸ ಮಾಡ್ತಾರಲ್ಲ ಮಕ್ಕಳು ಚಲೋ ಉದ್ಯೋಗ ದೊಡ್ಡ ಕಳ್ಳ 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 ಅನ್ನೋದು ಹೆಮ್ಮೆಯಿಂದ ಹೇಳ್ತಾ ನೋಡ್ಬೇಕಂತ ಬಾಂಬೆ ಹೋಗಿದ್ದ. ಬಾಂಬೆದಾಗ ದೊಡ್ಡ ನೌಕರಿ ಮಾಡ್ತಾನಂತ ಮನೆಯಾಗಿದ್ದ. ಎಲ್ಲೇ ಹೋಗಿ ಬರ್ತೀನ ಸ್ವಾಗತ ಮಾಡಿ ಬಂದಪ್ಪ. ಅವ್ನ ಇನ್ನೊಂದು 8-10 ಪೊಲೀಸರು ಬಂದರು, ಅವನು ಬಿಟ್ಟರು ನಾನು ನಾದ ಊಟ ಮಾಡಮ್ಮ. ಅಷ್ಟು ಮಂದಿ ಅಂತೇಳ ಅಷ್ಟು ಮಂದಿ ಹೆಸರಿಂದ ನೆಟ್ಟಿ ಹೆಸರು ಹೆಸರನ್ನ ಇಡಕ್ ಹೋಗಿ ಹಂಗಲ್ಲಪ್ಪ. ಹೆಸರು ಮರುದನಂತೆ ಜನವರಿ ಫೆಬ್ರವರಿ ಅಂತ 12 ಮುಗುದು ಮುಂದೆ ಮುಂದೆ 1-2-3 ಅಂತ. ಅಲ್ಲ ಕುಟುಂಬ ಕಲ್ಯಾಣ ಯೋಜನೆ ಭೇಟಿಯಾಗಿದ್ದೀರಾ ನಿನಗೆ? ಅದ ಆಗಿದ್ರಪ್ಪ. ಅದ ಹುಡುಗರು ಪುಗ್ಗ ಅಂತ ಆಡಿ ಹೊರಡುದು ಅಷ್ಟಕ್ಕೆ ಮುಗಿತಾ? ಈಗೇನು ಮುಂದಿನ್ನು ಪ್ಲಾನಿಂಗ್ ಇದೆ ನಾ ಮಕ್ಕಳು ಮಾಡೋದು? ಊರಿಗೆ ಹೋಗಿ ನೋಡ್ತೀನಿ ಅಪ್ಪ. ಮುದುಕಿ ಬದುಕಿದ್ರ ಯಾಕಂದ್ರೆ ಈಗಿದ್ದವ್ರ 5 ನಿಮಿಷಕ್ಕೆ ಇರುದು ಬೇಕ. ನೀವು ಹೊರಳು ಹುಟ್ಟಿ ಬಂದಿ, ನೀನು ಪುಣ್ಯ ನಾ ಹೊರಳು ಹುಟ್ಟಿ ಬರ್ಬೇಕಪ್ಪ. ನನ್ನ ಆಯುಷ್ಯ ಅಜ್ಜಿಗೆ ಇಲ್ಲಪ್ಪ. ಹೌದಲ್ಲಪ್ಪ, ನನ್ನ ಆಸ್ತಿ ಒಳಗ ಏನ
ನಿನಗೆ ಅರ್ಧ ಪಾಲಿಸ್ತೇನೆ. ಯಾಕಂದ್ರೆ ನನ್ನ ತಾಯಿನ ಭೇಟಿ ಮಾಡಿಸಿದ್ರು ನೀನಪ್ಪ, ಅದಕ್ಕೆ ಅಜ್ಜಿಗೆ ಏನು ಆಗ್ಲಾರ್ದಂಗೆ ನಾನು ನೋಡ್ಕೊಂತೀನಿ. ನೀನ್ ಮೊದಲು ಹೋದ್ರು ಚಿಂತಿಲ್ಲ, ನನ್ನ ಅಜ್ಜಿನ ಆಮೇಲೆ ಕಳಿಸ್ತೇನೆ. ಮಾತ ಮುಗಿತಲ್ಲ, ನಿನಗ್ ಬೇಕಾಗಿದ್ದ ಅಜ್ಜಿ ಅಲ್ಲ, ನಿಮಗೇನ್ ಹೇಳ ಅದನ್ನ ಕೇಳಿರ್ತೀನಿ. ಆಸ್ತಿ ಪೂರ ಹಚ್ಚ ನಡೀತದ ಅಜ್ಜಿ, ನಾನು ಹೋಗಿರ್ತೀನಿ ಹಚ್ಚ. ಅಜ್ಜಿ ಕಾಯ್ತಿರ್ತಾರೆ, ನಿನ್ನ ಕೆಮ್ಮು ಟೈಮ್ ಆಯ್ತಾ.